ಇವತ್ತು ನಾನು ಈ ಸ್ಟೇಜ್ ಹತ್ತೋದಕ್ಕೆ ಮೊದಲನೇ ಕಾರಣ ಬಂದು ಅಣ್ಣ. ಸೊ ಥ್ಯಾಂಕ್ಸ್ ಅಣ್ಣ. ಒಡೆಯ ಸಿನಿಮಾ ಬಂದು ಈಗ ತಾನೇ ಯಶಸ್ ಅವರ ಮೆಮೊರಿ ಅಂತ. ನನಗೆ ನನ್ನ ತಂದೆ ಸಿನಿಮಾ ಎಲ್ಲ ಮರ್ತೋಗ್ಬಿಟ್ಟೆ ಶೂಟಿಂಗ್ ಮಾಡುವಾಗ. ಟು ಬಿ ವೆರಿ ಫ್ರ್ಯಾಂಕ್, ಟೀಮ್ ತುಂಬ ಚೆನ್ನಾಗಿತ್ತು. ದಿನ ಆಡ್ಕೊಳ್ಳೋರು ಬ್ರದರ್ಸ್ ಎಲ್ಲ ನಗ್ತವ್ರು ನೋಡಿ, ಚೆನ್ನಾಗಿತ್ತು. ಒಂದು ಹತ್ರ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಅಣ್ಣ ಜೊತೆ ವರ್ಕ್ ಮಾಡೋದಂತು ತುಂಬ ಕಲ್ತಿದ್ದೀವಿ. ಒಂದಿನ ಅಣ್ಣಗೆ ಹುಷಾರಿರಲಿಲ್ಲ, ಅವಾಗ ಅಣ್ಣ ಅವ್ನು ಮಾತಾಡೋದು, ನಾವು ಸುಮ್ಮನೆ ಅಣ್ಣ ಹತ್ರ ಮಾತಾಡ್ತಾ ಇದ್ವಿ. ಅಣ್ಣ ಹುಷಾರಿಲ್ಲ, ರೆಸ್ಟ್ ತೊಗೋಬೋದಲ್ಲ ಅಂತ ಸುಮ್ಮನೆ ಅವ್ನು ಮಾತು ಹೇಳಿದ್ರು. ಎಷ್ಟು ಜನ ಇದ್ದಾರೆ ನೋಡಿ ಅಂದರೆ ಅವ್ರು ಯೋಚನೆ ಮಾಡ್ತಿದ್ದಲ್ಲ. ನಾವು ನೋಡಿದಾಗ ನಮ್ಮ ತಂದೆಯವ್ರು ಮಾತಾಡಿದ್ರೆಲ್ಲ ಯೋಚನೆ ಮಾಡ್ತಿದ್ವಿ, ಇದೊಂದು ಕ್ವಾಲಿಟಿ ಎಲ್ಲರೂ ಇರಬೇಕು ಅಂತ ನಂಗೆ ಅನಿಸ್ತಾ ಇತ್ತು. ಸೊ ಈ ಥರ ತುಂಬ ಅವ್ರ ಮಾತೆಲ್ಲ ಕಲ್ತಿದ್ದೀವಿ. ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್, ಕಾರಣ ತುಂಬ ಇದೆ. ಬಟ್ ನಾನು ಹೇಳ್ತೀನಿ, ಈ ಸಿನಿಮಾ ಬಂದು ಜನ ನೋಡೋರು ತುಂಬ ಎಂಜಾಯ್ ಮಾಡ್ತಾರೆ. ಅವಿಶ್ ಈ ಸಿನಿಮಾ ಪೈರಸಿ ಆಗೋದು ಬೇಡ. ಥ್ಯಾಂಕ್ ಯು ಸೊ ಮಚ್.